ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ಕಾರ ವೀಕ್ಷಕರೇ, ನಮ್ಮ ಇಂದಿನ ಚಕಮಕಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳನ್ನ, ಆಕ್ಟಿವಿಸ್ಟ್ನ, ಬಿಸ್ನೆಸ್ಮೆನ್ಗಳನ್ನ, ಮಾಡೆಲ್ಸ್, ಸಿನಿಮಾ ತಾರೆಗಳನ್ನ, ಇಂಥವ್ರನ್ನೆಲ್ಲ ನಾವು ಇಂಟರ್ವ್ಯೂ ಮಾಡಿರೋದನ್ನ ತಾವು ನೋಡಿದ್ದೀರಿ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದವರು ಒಬ್ಬ ವಿಶೇಷ ವ್ಯಕ್ತಿ. ಇತ್ತೀಚೆಗೆ ಪ್ರತಿದಿನ ಇವ್ರ ಹೆಸರು ಮಾಧ್ಯಮದಲ್ಲಿ ಕಾಣಿಸ್ಕೊತಾ ಇದೆ. ಅದರಲ್ಲೂ ವಿಶೇಷ ಏನಂದರೆ ಇವರು ಕೂಡ ಈ ಮಾಧ್ಯಮಕ್ಕೆ ಸೇರಿದವರು. ಸದ್ಯ ಅವರು ಒಬ್ಬ ರಾಜಕಾರಣಿಯ ಕೊಲೆ ಆರೋಪಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸ್ವತಃ ಒಂದು ಟಿವಿ ಚಾನೆಲ್ನ ಮುಖ್ಯಸ್ಥರು ಹಾಗೂ ಸೆಂಟ್ರಲ್ ಹೈ ಪವರ್ ಕಮಿಟಿಯ ಚೇರ್ಪರ್ಸನ್ ಕೂಡ ಆಗಿದ್ರು, ಶ್ರೀಮತಿ ನಿವೇದಿತಾ ದೇವ್ಸಾಗರ್ ಅವರು. ನಿವೇದಿತಾ ಅವರೇ, ನಮ್ಮ ಚಕಮಕ್ಕಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿವೇದಿತಾ ಅವರೇ, ನೀವು ಕೂಡ ಒಂದು ಚಾನೆಲ್ನ ಮುಖ್ಯಸ್ಥರು, ಅದು ಅಲ್ಲದೆ ನಮ್ಮ ಕಾಮನ್ ಬಿಲ್ಲು ಚಾನೆಲ್ನ ಕಾಂಪಿಟೇಟರ್ ಕೂಡ. ಹಾಗಿದ್ರೂ ನಮ್ಮ ಕಾರ್ಯಕ್ರಮಕ್ಕೆ ಬರಕ್ಕೆ ಒಪ್ಕೊಂಡಿದ್ದೀರಾ, ಧನ್ಯವಾದಗಳು. ನಿವೇದಿತಾ ಅವರೇ, ಮುಂಚೆ ನೀವು ಕೂಡ ನಮ್ಮ ಕಾಮನ್ ಬಿಲ್ಲು ಚಾನೆಲಲ್ಲೇ ಕೆಲಸ ಮಾಡ್ತಿದ್ರಿ, ಬಹಳಷ್ಟು ಟಾಕ್ ಶೋಸ್ನ ಹೋಸ್ಟ್ ಮಾಡಿದ್ದೀರಿ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡಿದ್ದೀರಾ, ಇವತ್ತು ನೀವೇ ಇಂಥ ಒಂದು ಶೋಗೆ ಗೆಸ್ಟ್ ಆಗಿ ಬಂದಿದ್ದೀರಾ, ಹೇಗನ್ನಿಸ್ತಿದೆ? ತುಂಬ ನರ್ವಸ್ ಫೀಲ್ ಆಗ್ತಾ ಇದೆ. ಸಂದರ್ಶಕಿಯಾಗಿ ಎದುರುಗಡೆ ಇರೋರನ್ನ ಪ್ರಶ್ನೆ ಕೇಳೋದು ಸುಲಭ, ಆದರೆ ಸಂದರ್ಶನ ಕೊಡೋದು ತುಂಬ ಕಷ್ಟ ಅಂತ ಗೊತ್ತಿತ್ತು, ಈಗ ಅನುಭವಕ್ಕೆ ಬರ್ತಾ ಇದೆ. ಓಕೆ ನಿವೇದಿತಾ ಅವರೇ, ನೀವು ಮುಂಚೆ ನಮ್ಮ ಈ ಶೋ ನೋಡಿದ್ದೀರಾ ಅನ್ಕೋತೀನಿ. ಈ ಟಾಕ್ ಶೋಲಿ ಇಲ್ಲಿ ಬಂದಿರೋ ಗೆಸ್ಟ್ರ ಹತ್ರ ನಾನು ತುಂಬ ಪರ್ಸ್ನಲ್ಲು ಅಥವಾ ತುಂಬ ಸೆನ್ಸಿಟಿವ್ ಅಂತ ಪ್ರಶ್ನೆಗಳನ್ನ ಕೇಳ್ತೀನಿ. ಭಾಳ ಸಲ ನಮ್ಮ ಗೆಸ್ಟ್ಗಳಿಗೆ ಮುಜುಗರ ಆಗಿದೆ, ಇವತ್ತು ನಿಮಗೂ ಕೂಡ ಅಂಥ ಪ್ರಶ್ನೆಗಳನ್ನೇ ಕೇಳ್ತೀನಿ. ಹೋಪ್ ಯು ಡೋಂಟ್ ಮೈಂಡ್. ಖಂಡಿತ ಇಲ್ಲ, ಕೇಳಿ. ಮೊಟ್ಟ ಮೊದಲನೇದಾಗಿ ನನ್ನ ಮನಸ್ಸಿಗೆ ಬರ್ತಿರೋ ಪ್ರಶ್ನೆ, ಬಹುಶಃ ನಮ್ಮ ವೀಕ್ಷಕರಿಗೂ ಅನಿಸ್ತಿರೋದು ಅದೇ ಅನಿಸುತ್ತೆ. ರಾಜಾನಂದ್ ಸ್ವಾಮಿಗಳು ತುಂಬ ಒಳ್ಳೆ ಮುಖ್ಯಮಂತ್ರಿ, ತುಂಬ ಪ್ರೋಗ್ರೆಸಿವ್ ಪೊಲಿಟಿಷಿಯನ್ ಅಂತ ಹೆಸರು ತಗೊಂಡಿದ್ರು. ನೀವು ಅವ್ರ ಹಿರಿಯ ಮಗ ದೇವಾನಂದ್ ಅವ್ರನ್ನ ಇಷ್ಟಪಟ್ಟು ಮದುವೆ ಆದವರು, ಹಾಗಾದ್ಮೇಲೆ ರಾಜಾನಂದ್ ಸ್ವಾಮಿಯವರು ನಿಮಗೆ ಮಾವ ಆಗಬೇಕು. ಅವರನ್ನು ಪಿತೂರಿ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡಿ ಅವ್ರನ್ನ ಸಾಯಿಸಿದ್ದೀರಾ ಅಂತ ನಿಮ್ಮೆಲ್ಲ ಆರೋಪ ಇದೆ. ಇಡೀ ರಾಜ್ಯದಲ್ಲೇ ಅತಿ ಸೆನ್ಸೇಷನಲ್ ಆದ ಮರ್ಡರ್ ಮಾಡಿದ್ದೀರಾ ಅನ್ನೋ ಹಣೆಪಟ್ಟಿ ನಿಮ್ಮೇಲಿದೆ. ಈ ವಿಷಯವಾಗಿ ನೀವೇನು ಹೇಳಬೇಕಂತಿದ್ದೀರಾ ನಿವೇದಿತ ಅವರೇ? ನೀವು ಹೇಳಿದಾಗೆ ಅದು ಬರೀ ಆರೋಪ ಅಷ್ಟೆ, ನಾನು ಆ ಕೊಲೆಯಲ್ಲಿ ಭಾಗಿಯಾಗಿಲ್ಲ. ಇದುವರೆಗೂ ಮೀಡಿಯಾದಲ್ಲಿ ವರದಿಯಾಗಿರೋ ಪ್ರಕಾರ, ಸಿಕ್ಕಿರೋ ಸಾಕ್ಷಿ ಆಧಾರಗಳ ಪ್ರಕಾರ, ಮುಖ್ಯಮಂತ್ರಿ ರಾಜಾನಂದ್ ಸ್ವಾಮಿಗಳ ಕೊಲೆಯಲ್ಲಿ ನಿಮ್ಮ ಕೈವಾಡ ಇದೆ ಅನಿಸುತ್ತೆ ಅಲ್ವಾ? ನೋಡಿ ದೇವಿಯಾನಿಯವರೇ, ಸದ್ಯಕ್ಕೆ ಈ ಪ್ರಕರಣ ಕೋರ್ಟ್ನಲ್ಲಿದೆ. ಇದ್ರ ಬಗ್ಗೆ ನಾನು ಏನೇ ಹೇಳಿದ್ರು ಅಥವಾ ನೀವು ಏನೇ ಹೇಳಿದ್ರು ತಪ್ಪಾಗಬಹುದು. ಸದ್ಯಕ್ಕೆ ನಾ ಹೇಳೋದಿಷ್ಟೆ, ನಾನು ಯಾವ ತಪ್ಪು ಮಾಡಿಲ್ಲ, ಯಾರನ್ನೂ ಕೊಲೆ ಮಾಡೋ ಸಂಚು ಮಾಡಿಲ್ಲ, ನಾನು ನಿರಪರಾಧಿ ಅಷ್ಟೆ. ಸರಿ, ಈ ವಿಷಯ ಇಲ್ಲಿಗೆ ಬಿಡೋಣ. ನಿಮ್ಮ ಪತಿ ದೇವಾನಂದ್ ಅವರು ಉಪಮುಖ್ಯಮಂತ್ರಿ, ತುಂಬ ಪವರ್ಫುಲ್ ಪೊಸಿಷನಲ್ಲಿರೋರು. ನೀವು ಬಂಧನಕ್ಕೊಳಗಾದಾಗ ಅವರು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರು, ಆದರೆ ನಿಮ್ಮ ಹಸ್ಬೆಂಡ್ ಅಂಥ ಪವರ್ಫುಲ್ ಪೊಸಿಷನಲ್ಲಿ ಇದ್ದರೂ ಕೂಡ ನಿಮ್ಮನ್ನು ಸೇವ್ ಮಾಡೋಕ್ಕೆ ಯಾವ ಪ್ರಯತ್ನನೂ ಮಾಡಿಲ್ಲ ಅಲ್ವಾ ನಿವೇದಿತಾ ಅವರೇ? ತುಂಬ ಆಡ್ ಅನ್ಸಲ್ವಾ ಇದು? ಯಾಕೆ ಹೀಗೆ, ಯಾಕೆ ನಿಮ್ಮ ಗಂಡ ಇಂಥ ಟೈಮಲ್ಲಿ ತತಸ್ವಾಗಿ ನಿಂತುಬಿಟ್ರು? ಅವ್ರಿಗೂ ನೀವು ಕೊಲೆ ಸಂಚಲ್ ಭಾಗಿಯಾಗಿದ್ದೀರಾ ಅಂತ ಅನಿಸ್ತಾ? ನಾರ್ಮಲಾಗಿ ಇಂಥ ಪರಿಸ್ಥಿತಿಲಿ ಒಬ್ಬ ಪತಿಯಾದವನು ತನ್ನ ಪತ್ನಿನ ಸೇವ್ ಮಾಡೋಕ್ಕೆ ಎಲ್ಲ ರೀತಿನೂ ಟ್ರೈ ಮಾಡ್ತಾನೆ ಅಲ್ವಾ? ನಾನು ಅರೆಸ್ಟ್ ಆದಾಗ ದೇವಾನಂದ್ ಅವ್ರಿಗೆ ಏನು ಅನ್ನಿಸ್ತು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾ ಅರೆಸ್ಟ್ ಆದಾಗ ದೇವಾನಂದ್ ಅವರು ನನ್ನ ಜೊತೆ ಇರಲಿಲ್ಲ. ಆದ್ದರಿಂದ ಆಗ ಅವ್ರಿಗೆ ಏನು ಅನ್ನಿಸ್ತು ಅಂತ ನಾ ಹೇಳೋಕ್ಕಾಗಲ್ಲ. ಸಾಮಾನ್ಯವಾಗಿ ಇಂಥ ಪರಿಸ್ಥಿತಿಲಿ ತಾನು ಅರೆಸ್ಟ್ ಆದಾಗ ತನ್ನ ಗಂಡನಿಗೆ ಯಾವ ಥರ ಫೀಲಿಂಗ್ ಇತ್ತು ಅಂತ ಎಲ್ಲ ಹೆಂಡತಿಯರಿಗೂ ಗೊತ್ತಿರುತ್ತೆ. ಇಟ್ಸ್ ಬೇಸಿಕ್ ಕಾಮನ್ ಸೆನ್ಸ್. ಆದರೆ ನಿಮ್ಗೆ ಅದು ಗೊತ್ತಿಲ್ಲ ಅಂತ ನೀವು ಹೇಳ್ತಿದ್ದೀರಾ. ನಿಮ್ಮದು
ಒಂದು ಸ್ಪೆಷಲ್ ಕೇಸ್. ಹೋಗ್ಲಿ ಬಿಡಿ. ನೀವು ಕೆಲವು ದಿನ ನ್ಯಾಯಾಂಗ ಬಂಧನದಲ್ಲಿದ್ದಿರಿ. ಆಗಲಾದರೂ ದೇವಾನಂದ್ ಅವರು ನಿಮ್ಮನ್ನು ಮೀಟ್ ಮಾಡಕ್ಕೆ ಬಂದಿದ್ರಾ? ಇಲ್ಲ. ತುಂಬ ಆಶ್ಚರ್ಯ ಆಗುತ್ತೆ ನಿವೇದಿತ ಅವರೇ, ನೀವಿಬ್ಬರು ಹಿರಿಯರ ಇಷ್ಟದ ವಿರುದ್ಧವಾಗಿ ಪ್ರೀತಿಸಿ ಮದುವೆ ಆದವರು. ಇಂಥ ಸಮಯದಲ್ಲಿ ನಿಮ್ಮ ಗಂಡ ನಿಮಗೆ ಇನ್ನೂ ಹತ್ರ ಇರಬೇಕಾಗಿತ್ತಲ್ವಾ? ನ್ಯಾಯವಾಗಿ ನೋಡಿದರೆ ನಿಮ್ಮ ಮೇಲೆ ಕೊಲೆ ಆರೋಪ ಬಂದಾಗ ನಿಮ್ಮ ಗಂಡ ದೇವಾನಂದ್ ಅವರು ತಮ್ಮ ಪೊಸಿಷನ್ಗೆ ರಾಜೀನಾಮೆ ಕೊಡಬೇಕಾಗಿತ್ತಲ್ವಾ? ಈ ಪ್ರಶ್ನೆನ ನೀವು ದೇವಾನಂದ್ ಅವ್ರನ್ನ ಕೇಳಿದ್ರೆ ಉತ್ತಮ ಅನಿಸುತ್ತೆ. ಓಕೆ, ನೀವು ನಿಮ್ಮ ಗಂಡನ ಬಗ್ಗೆ ಕೇಳಿದ ಯಾವ ಪ್ರಶ್ನೆಗೂ ನೇರವಾಗಿ ಉತ್ತರ ಕೊಡ್ತಿಲ್ಲ. ನಿಮಗೂ ದೇವಾನಂದ್ ಅವ್ರಿಗೂ ಈ ನಡುವೆ ಸಂಬಂಧ ಸರಿಗಿಲ್ಲ ಅನ್ನೋ ರೂಮರ್ ಬಂದಿದೆ, ಹೌದಾ ನಿವೇದಿತ ಅವರೇ? ಸಾರಿ, ನಾ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ನಾನು ಅಂದ್ಕೊಳ್ತಿರೋದು ನಿಜ ಅಂತ ಆಯ್ತು ಅಲ್ಲಿಗೆ. ನೋ ಕಮೆಂಟ್ಸ್. ಹೋಗಲಿ ಬಿಡಿ, ಆ ವಿಚಾರನ ಇಲ್ಲಿಗೆ ಬಿಡೋಣ. ಈಗ ನಿಮ್ಮ ಪ್ರೊಫೆಷನಲ್ ವಿಚಾರದ ಬಗ್ಗೆ ಮಾತಾಡೋಣ. ನೀವು ಕೆಲವು ದಿನಗಳ ಹಿಂದೆ ಕೇಂದ್ರ ಪರಿಸರ ಖಾತೆಯ ಹೈ ಪವರ್ ಕಮಿಟಿಯ ಚೇರ್ಪರ್ಸನ್ ಆಗಿದ್ರಿ. ಈಗ ಅವರು ನಿಮ್ಮನ್ನು ಆ ಪೊಸಿಷನಿಂದ ತೆಗೆದುಹಾಕಿದ್ರು, ಯಾಕಂತ ಕೇಳ್ಬೋದಾ? ಕ್ಷಮಿಸಿ, ನನ್ನನ್ನು ಆ ಹುದ್ದೆಯಿಂದ ತೆಗೆದುಹಾಕಿಲ್ಲ, ನಾನೇ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟೆ. ಕಾರಣ? ನಾನೇ ಸ್ವತಃ ಆರೋಪ ಹೊತ್ಕೊಂಡಿರಬೇಕಾದ್ರೆ ಬೇರೆಯವ್ರ ತಪ್ಪಿನ ಬಗ್ಗೆ ತನಿಖೆ ಮಾಡೋದು ಸರಿಯಲ್ಲ ಅನ್ನಿಸ್ತು, ಅದಕ್ಕೆ ರಾಜೀನಾಮೆ ಕೊಟ್ಟೆ. ನೀವು ಚೇರ್ಪರ್ಸನ್ ಆಗಿದ್ದಾಗ ಬಿಂಗಾ ಅವ್ರ ಲ್ಯಾಬ್ ಬಗ್ಗೆ ತನಿಖೆ ಮಾಡ್ತಿದ್ರಿ. ಸದ್ಯದಲ್ಲೇ ಬಿಂಗಾ ಅವ್ರ ಅರೆಸ್ಟ್ ಆಗ್ಬೋದು ಅನ್ನೋ ಸುದ್ದಿನೂ ಇತ್ತು. ಇಂಥ ಟೈಮಲ್ಲಿ ನೀವು ರಾಜೀನಾಮೆ ಕೊಟ್ಟಿದ್ದು ಎಲ್ರಿಗೂ ಅನುಮಾನ ಹುಟ್ಟುತ್ತೆ ಅಲ್ವಾ? ನೀವು ಬಿಂಗಾ ಅವ್ರ ಹತ್ರ ದುಡ್ಡು ತಗೊಂಡು ಚೇರ್ಪರ್ಸನ್ ಪೊಸಿಷನ್ಗೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತ ರೂಮರ್ಸ್ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಖಂಡಿತವಾಗ್ಲೂ ಅದೆಲ್ಲ ಸುಳ್ಳು. ನಾನು ನೈತಿಕ ಹೊಣೆಗಾರಿಕೆ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟಿದ್ದೀನಿ ಅಷ್ಟೆ. ಓಕೆ, ಅಂತೂ ನಾನು ಕೇಳಿದ ಯಾವ ಪ್ರಶ್ನೆಗೂ ನೀವು ನೇರವಾಗಿ ಉತ್ತರ ಕೊಟ್ಟಿಲ್ಲ, ಪರೋಕ್ಷವಾಗೇ ಉತ್ತರಿಸಿದ್ರಿ. ಎನಿವೇಸ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್. ಹಲೋ ಕೃಷ್ಣ, ಬ್ಯುಸಿನಾ? ಏನಿಲ್ಲ, ನಿನಗೊಂದು ಹಾಟ್ ನ್ಯೂಸ್ ಹೇಳಬೇಕಾಗಿತ್ತು. ಇವತ್ತು ನನ್ನ ಟಾಕ್ ಶೋಗೆ ನಿನ್ನ ಅತ್ತಿಗೆ ನಿವೇದಿತ ಬಂದಿದ್ಲು. ಅವಳ ಮುಖದಲ್ಲಿ ನೀರು ಇಳಿಸ್ಬಿಟ್ಟೆ ಇವತ್ತು. ಎಲ್ಲ ಡೈರೆಕ್ಟ್ ಕ್ವೆಶನ್ಸ್ನೇ ಕೇಳಿದೆ, ಉತ್ತರ ಹೇಳೋಕ್ಕಾಗದೆ ಒದ್ದಾಡ್ಬಿಟ್ಲು. ಎಲ್ಲರಿಗಿಂತ ಮುಖ್ಯವಾಗಿ ನಿಮ್ಮ ಅಣ್ಣ ದೇವಾನಂದ್ ಇಂಥ ಸಮಯದಲ್ಲಿ ರಿಸೈನ್ ಮಾಡಬೇಕಾಗಿತ್ತಲ್ವಾ ಅಂತ ಕೇಳಿದೆ. ವಿಷಯ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿರುತ್ತಲ್ವಾ? ಓಕೆ, ಬಾಯ್. ನಾನು ರಾಜಾನಂದ ಸ್ವಾಮಿಯವರ ಶ್ರೀಮತಿ ಶರಾವತಿ ರಾಜಾನಂದ ಸ್ವಾಮಿಯವರನ್ನು ಕರೆದುಕೊಂಡು ಕೆಂಡವಾಡಕ್ಕೆ ಹೋಗಿದ್ದೆ. ಘಟನೆ ನಡೆದ ಜಾಗದಲ್ಲಿ ನಾನು ಇರಲಿಲ್ಲ. ನನಗೆ ವಿಷಯ ತಿಳಿದ ಮೇಲೆ, ಅಂದರೆ ರಾತ್ರಿ 12 ಗಂಟೆಗೆ ನನಗೆ ವಿಷಯ ತಿಳಿಯಿತು. ರಾತ್ರಿ 12 ಗಂಟೆಯ ವೇಳೆಗೆ ನಾನು ಸ್ಥಳಕ್ಕೆ ಬಂದೆ ಅಂತ ಹೇಳಿಬಿಟ್ಟು ನೀವು ಚಡಾನಿಯವ್ರಿಗೆ ಹೇಳಿದ್ದೀರಿ. ನೋಡಿ, ಇಲ್ಲಿದೆ ನಿಮ್ಮ ಹೇಳಿಕೆ. ಅಂದರೆ ಈಗ ಜಡ್ಜ್ ಸಾಹೇಬ್ ಬ್ರದ್ರಿಗೆ ಹೇಳಿದ್ರಿ, ನಾನು ಘಟನೆ ನಡೆದಾಗ ಘಟನೆ ಜಾಗದಲ್ಲೇ ಇದ್ದೆ, ಇವರೆಲ್ಲ ಅನುಮಾನಾಸ್ಪದವಾಗಿ ನಡ್ಕೊಂಡಿದ್ದನ್ನು ನೋಡಿದೆ, ಅದನ್ನೆಲ್ಲ ಕೇಳಿದೆ ಅಂತ. ಆದರೆ ನಿಮ್ಮನ್ನು ವಿಚಾರಣೆ ಮಾಡಿದ ಚಡಾನಿ ಇವರೆದುರಿಗೆ ಹೇಳಿದ್ದೀರಿ, ನಾನು ಘಟನೆ ನಡೆದ ಜಾಗದಲ್ಲಿ ಇರಲೇ ಇಲ್ಲ, ಶ್ರೀಮತಿ ಶರಾವತಿ ರಾಜಾನಂದ ಸ್ವಾಮಿಯವ್ರನ್ನ ಡ್ರೈವ್ ಮಾಡಿಕೊಂಡು ಕೆಂಡವಾಡಕ್ಕೆ ಹೋಗಿದ್ದೆ, ನಾನು ಘಟನೆ ನಡೆದಾಗ ಕೆಂಡವಾಡದ ದೇವಸ್ಥಾನದಲ್ಲಿದ್ದೆ ಅಂತ ಬರೆದು ಹೇಳಿದ್ದೀರಿ. ಇವೆರಡರಲ್ಲಿ ಯಾವುದು ಸತ್ಯ? ಇಲ್ಲ ಸರ್. ಹಾಗಿದ್ರೆ ಚಡಾನಿಯವರು ಸುಳ್ಳು ಹೇಳಿಕೆ ಬರ್ಕೊಂಡಿದ್ದಾರೆ. ಹೌದು ಸರ್. ನೋಡಿ ಈಶ್ವರ್, ನೋಡಿ ಇದಿಷ್ಟು 5 ಲೈನು ನೋಡಿ.
ಇದಿಷ್ಟು ಇವರು ನಾನು ಹೇಳಲಿಲ್ಲ ಅಂತ ಹೇಳ್ತಾರೆ ಇದನ್ನು ಮಾರ್ಕ್ ಮಾಡಿದ್ದೀವಿ ಇಲ್ಲ ಸರ್ ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಸರ್ ಶರಾವತಿ ಮೇಡಂ ಅವರು ಕಾರ್ ಡ್ರೈವ್ ಮಾಡ್ಕೊಂಡು ಅವತ್ತು ನಾನು ಕೆಂಡವಾಡಕ್ಕೆ ಹೋಗಿದ್ದು ನಿಜ ಸರ್ ಘಟನೆ ನಡೆದಾಗ ನಾನು ಕೆಂಡವಾಡದ ಜಲಕಂಠೇಶ್ವರ ದೇವಸ್ಥಾನದಲ್ಲೇ ಇದ್ದೆ ಸರ್ ಅಷ್ಟು ದೊಡ್ಡ ಘಟನೆ ನಡೆದಾಗ ಕನ್ಫ್ಯೂಸ್ ಆಗೋದು ಸಹಜ ಅಲ್ವಾ ಸರ್ ಶರಾವತಿ ಮೇಡಂ ಅವರಿಗೆ ಒಬ್ಬರು ಪರ್ಸನಲ್ ಡ್ರೈವರ್ ಇದ್ದಾರೆ ಫಕೀರಪ್ಪ ಅಂತ ಹೌದಾ ಹೌದು ಸರ್ ಶರಾವತಿ ಅವರಿಗೆ ಬೇರೆ ಪರ್ಸನಲ್ ಡ್ರೈವರ್ ಇದ್ದರೂ ಕೂಡ ನೀವೇ ಯಾಕೆ ಡ್ರೈವ್ ಮಾಡ್ಕೊಂಡು ಅವರನ್ನ ಕೆಂಡವಾಡಕ್ಕೆ ತಕೊಂಡು ಹೋಗಿದ್ರಿ ರಾಜ ಆನಂದ ಸ್ವಾಮಿ ಅವರಿಗೆ ಕಾರ್ ಡ್ರೈವ್ ಮಾಡ್ಕೊಂಡು ಸೇವೆ ಸಲ್ಲಿಸೋದಕ್ಕೆ ತಾನೇ ನೀವು ಇರೋದು ಆದರೂ ಅವರಿಗೆ ಫಕೀರಪ್ಪ ಅಂತ ಡ್ರೈವರ್ ಇದ್ದರು ನೀವೇ ಡ್ರೈವ್ ಮಾಡ್ಕೊಂಡು ಶರಾವತಿ ಅವ್ರನ್ನ ಕರ್ಕೊಂಡು ಹೋದ್ರಿ ನೀವು ರಾಜಾನಂದ ಸ್ವಾಮಿ ಅವ್ರ ಜೊತೆ ಇರಲಿಲ್ಲ ಯಾಕೆ ಅದು ಸರ್ ನನಗೂ ಜಲಕಟ್ಟೇಶ್ವರ ದೇವಸ್ಥಾನ ದರ್ಶನ ಮಾಡಬೇಕು ಅನ್ನಿಸ್ತು ಸರ್ ಅದಕ್ಕೆ ಅಮ್ಮವ್ರ ಜೊತೆ ಹೋಗ್ಬಿಟ್ಟೆ ಸರ್ ನೋಡಿ ಆದರೆ ಹಿಂದಿನ ವಾರ ಶರಾವತಿ ಮೇಡಮ್ ಅವ್ರದ್ದು ರಾಜಾನಂದ ಸ್ವಾಮಿ ಅವ್ರದ್ದು ಮದುವೆ ಆ್ಯನಿವರ್ಸರಿ ಈ ಹೆಲಿಕಾಪ್ಟರ್ ಪ್ರಕರಣ ಆಗಿದ್ದರಿಂದ ಅವರು ಅದನ್ನು ಆಚರಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ 21ನೇ ತಾರೀಕು ಜಲಕಂಠೇಶ್ವರ ರಥೋತ್ಸವವು ಇದ್ದು ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗಬೇಕಾಗಿದ್ದರಿಂದ ಅಲ್ಲಿ ಒಂದು ವಿಶೇಷ ಪೂಜೆಯನ್ನು ಮತ್ತು ತಮ್ಮ ಆ್ಯನಿವರ್ಸರಿಯನ್ನು ಆಚರಿಸಬೇಕು ಅಂತ ಅವರು ಅಂದ್ಕೊಂಡಿದ್ದರು ಆ ವಿಶೇಷ ಪೂಜೆ ಮತ್ತು ಆ್ಯನಿವರ್ಸರಿಯ ಸೆಲೆಬ್ರೇಷನ್ಗೆ ತಮ್ಮನ್ನ ಅದಕ್ಕೆ ಏರ್ಪಾಟುಗಳು ಮಾಡೋಕ್ಕೋಸ್ಕರ ನವೆಂಬರ್ 19ನೇ ತಾರೀಕು ಕೆಂಡವಾಡದ ಜಲಕಂಠೇಶ್ವರ ದೇವಸ್ಥಾನಕ್ಕೆ ನಿಮ್ಮನ್ನು ಕಳಿಸಿದ್ರು ರಾಜಾನಂದ ಸ್ವಾಮಿಯವರು ಅವರ ಹೆಂಡತಿ ಶರಾವತಿಯವರು ಹೌದು ಅಂತೀರಾ ಇಲ್ಲ ಅಂತೀರಾ ಹೌದು ಸರ್ ಹೋಗಿದ್ದೆ ಮತ್ತೆ 19ನೇ ತಾರೀಕು ಜಲಕಂಠೇಶ್ವರನ ದರ್ಶನ ಮಾಡಿದ್ದೀರಿ ಮತ್ತೆ 20ನೇ ತಾರೀಕು ನಿಮ್ಗೆ ಜಲಕಂಠೇಶ್ವರನ ದರ್ಶನ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನೀವು ಯಾಕೆ ಕೆಂಡವಾಡಕ್ಕೆ ಶರಾವತಿ ಅವ್ರನ್ನ ಡ್ರೈವ್ ಮಾಡ್ಕೊಂಡು ಹೋದ್ರಿ 19ನೇ ತಾರೀಕು ಹೋಗಿದ್ರು ಕೂಡ ಮತ್ತೆ 20ನೇ ತಾರೀಕು ಐಬಿಗೆ ಯಾಕೆ ಬರಲಿಲ್ಲ ಅಂತ ನಾನು ಹೇಳ್ತೀನಿ ನೀವು ಕೆಂಡವಾಡಕ್ಕೆ ಹೋಗದೆ ಇದ್ದಿದ್ರೆ ರಾಜಾನಂದ ಸ್ವಾಮಿಯವರು ನಿಮ್ಮನ್ನೇ ಡ್ರೈವ್ ಮಾಡಿಕೊಂಡು ಐಬಿಗೆ ಕರ್ಕೊಂಡು ಹೋಗುವಂತ ಇದ್ರು ಐಬಿನಲ್ಲಿ ಅವರ ಕಾರ್ಗೆ ಬಾಂಬ್ ಬಿಟ್ಟು ಸ್ಫೋಟಿಸೋದು ನಿಮಗೆ ಗೊತ್ತಿತ್ತು ನೀವೇನಾದರೂ ಡ್ರೈವ್ ಮಾಡಿಕೊಂಡು ಹೋಗಿದ್ದಿದ್ರೆ ಬಾಂಬ್ ಸ್ಫೋಟದಲ್ಲಿ ನೀವು ಸಿಕ್ಕಿ ಸತ್ತು ಹೋಗೋ ಸಂಭವ ಆಯಿತು ಅಥವಾ ಈಗ ಅವತ್ತು ಡ್ರೈವ್ ಮಾಡಿಕೊಂಡು ಹೋದ ಅಫಿಷಿಯಲ್ ಡ್ರೈವರ್ ಆಸ್ಪತ್ರೆಯಲ್ಲಿ ಬಾಂಬ್ ಸ್ಫೋಟಕ್ಕೆ ಸಿಕ್ಕಿ ಕೋಮೋದಲ್ಲಿದ್ದಾನಲ್ಲ ಆ ಥರದ ಸ್ಥಿತಿಗೆ ನೀವು ಹೋಗಬೇಕಾಗಿತ್ತು ಹೀಗೆ ಬಾಂಬ್ ಸ್ಫೋಟ ಆಗುತ್ತೆ ಅಂತ ನಿಮಗೆ ಗೊತ್ತಿತ್ತು ಈ ಸಾಯೋದನ್ನು ಅಥವಾ ಏಟು ಬೀಳೋದನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ನೀವು ಫಕೀರಪ್ಪನ್ನು ಬೇಡ ಅಂದುಬಿಟ್ಟು ಶರಾವತಿಯವ್ರನ್ನ ಕೆಂಡವಾಡಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ ಇಲ್ಲೇ ಇದ್ದಿದ್ರೆ ರಾಜಾನಂದ ಸ್ವಾಮಿಯವರು ನಿಮ್ಮನ್ನ ಐಬಿ ಕರ್ಕೊಂಡು ಹೋಗಿರ್ತಾ ಇದ್ರು ನೀವು ಸ್ಫೋಟದಲ್ಲಿ ಸತ್ತು ಹೋಗ್ಬಿಡ್ತಾ ಇದ್ರಿ ಆ ಸಾಯಬಾರದು ಅಂತ ನೀವು ಕೆಂಡವಾಡಕ್ಕೆ ಶರಾವತಿಯವ್ರನ್ನ ಕರ್ಕೊಂಡು ಹೋಗಿದ್ದು ಇಲ್ಲ ಸರ್ ಸುಳ್ಳು ಸುಳ್ಳು ಮತ್ತು ಶರಾವತಿ ಮೇಡಮ್ ಅವರ ಪರ್ಸನಲ್ ಡ್ರೈವರ್ ಫಕೀರಪ್ಪ ಇದ್ದರೂ ಕೂಡ ನೀವು ಅವರನ್ನು ಕೆಂಡವಾಡಕ್ಕೆ ಕರ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು ಅದು ಫಕೀರಪ್ಪ ನಾರ್ಟೂರ್ ಹೋಗಿದ್ದೆ ಸರ್ ಅದಕ್ಕೆ ನಾನು ಹೋಗಿದ್ದೆ
ಅವ್ರು ನಾರ್ತ್ ಇಂಡಿಯಾದ ಕಡೆ ಟೂರ್ ಹೋಗ್ಬಿಟ್ಟಿದ್ದ. ಹೌದು ಸರ್. ಈಶ್ವರ್ ನೋಡಿ ಆ ಬಾಡಿ ರಿಕವರ್ ಮಾಡಿದ್ರಲ್ಲ ಅವತ್ತು, ಅದರದ್ದು ಮಹಜರ್ ಇದೆ, ಆ ಮಹಜರ್ ತಗೊಂಬನೆ ಸ್ವಲ್ಪ. ಮಹಜರ್ ನಂಬರ್ 6 ಅನ್ಸುತ್ತೆ, ತಗೊಂಬನೆ. ಫಕೀರಪ್ಪ ಅವರು ನಾರ್ತ್ ಇಂಡಿಯಾಗೆ ಟೂರ್ ಹೋಗಿದ್ರು ಅಂದ್ರಲ್ಲ, ಕೊಲೆಯಾದಾಗ ಕೊಲೆ ಆದ ಎರಡನೇ ದಿನ ಬೆಳಗ್ಗೆ ಬಾಡಿ ಸಿಕ್ಕಿದ ತಕ್ಷಣ, ಅಂದರೆ ಬೆಳಗ್ಗೆ 5-5.5 ಗಂಟೆ ಸಮಯದಲ್ಲಿ ಬಾಡಿ ಸಿಕ್ಕಿದ್ದಕ್ಕೆ ಬಾಡಿ ರಿಕವರ್ ಮಹಜರ್ ಅಂತ ಬರೆದ್ರು. ಪೊಲೀಸ್ನವ್ರು ನಿಮ್ಗೆ ಗೊತ್ತಿರಬೇಕು, ಆ ಬಾಡಿ ರಿಕವರಿ ಮಹಜರ್ಗೆ ನೋಡಿ ಫಕೀರಪ್ಪ ಅವರು ಇಲ್ಲಿ ಸೈನ್ ಹಾಕಿದ್ದಾರೆ. ನಾರ್ತ್ ಇಂಡಿಯಾಗೆ ಟೂರ್ ಹೋಗಿದ್ರು ಅಂತೀರಿ, ಏನಲ್ಲೇ ಕಾಶಿಯಿಂದನೇ ಇಲ್ಲಿಗೆ ಟೂರ್ ಹಾಕಿ ಸೈನ್ ಹಾಕಿದ್ರ? ಫಕೀರಪ್ಪ ಅವರು ಇಲ್ಲೇ ಇದ್ರು. ನೀವು ಸಾಯುವುದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಫಕೀರಪ್ಪನ ಬೇಡ ಅಂದ್ಬಿಟ್ಟು ನೀವು ಶರಾವತಿಯವ್ರನ್ನ ಕೆಂಡವಾಡಕ್ಕೆ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರಿ. ರಾಜಾನಂದ ಸ್ವಾಮಿಯವರ ಕೊಲೆ ಪಿತೂರಿನಲ್ಲಿ ನೀವು ಕೂಡ ಭಾಗಿಯಾಗಿದ್ದಿರಿ ಅಂತ ಹೇಳ್ತೀರಿ. ಇಲ್ಲ ಸರ್, ಸುಳ್ಳು ಸರ್. ನೋಡಿ ಈಶ್ವರ್, ಇಲ್ಲಿ ಫಕೀರಪ್ಪನವರ ರುಜುನ ಡಿಫೆನ್ಸ್ ಕಡೆಯಿಂದ ಮಾರ್ಕ್ ಮಾಡಿ. ನೀ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರಲ್ಲ, ಯಾಕೆ ಕೆಲಸ ಬಿಟ್ಟಿದ್ದ? ಅದು ಬಿಂಗಾ ಸಾಹೇಬ್ರು ಶುಗರ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಸಿಗ್ತಲ್ಲ ಸರ್, ಅದಕ್ಕೆ ಬಿಟ್ಬಿಟ್ಟೆ ಸರ್. ನೋಡಿ ಆ ಟೈಮ್ನಲ್ಲಿ, ಈಗ ಸೆಂಟ್ರಲ್ ಪರಿಸರ ಮಂತ್ರಿ ಆಗಿದ್ದಾರಲ್ಲ, ಕೇಂದ್ರ ಪರಿಸರ ಮಂತ್ರಿ ಆನಂದ್ ರಾಜ್ ಅವರು, ಅವ್ರಿಗೂ ಬಿಂಗಾ ಅವ್ರಿಗೂ, ಬಿಂಗಾ ಅವರು ಇನ್ನೂ ಮಂತ್ರಿ ಆಗಿರಲಿಲ್ಲ, ಅವರಿಬ್ಬರಿಗೂ ತುಂಬ ಮನಸ್ತಾಪ ಆಯಿತು. ಹೌದಾ? ಹೌದು ಸರ್. ಒಂದು ಸಾರಿ ಆನಂದ್ ರಾಜ್ ನಂದೀಪುರ ಅವರ ಮೇಲೆ ಕೊಲೆ ಪ್ರಯತ್ನ ನಡೆಯಿತು ಅಂತ ಕೇಸ್ ಕೂಡ ಆಯಿತು. ಒಂದು ದಿವಸ ರಾತ್ರಿ ಅವರು ಸ್ಕೂಟ್ರಲ್ಲಿ ತಮ್ಮ ಮನೆಗೆ ಬರ್ತಾ ಇರಬೇಕಾದ್ರೆ 8 ಜನದ ಒಂದು ಗುಂಪು ದೊಣ್ಣೆಗಳನ್ನು ಮೊಚ್ಚುಗಳನ್ನು ಹಿಡ್ಕೊಂಡು ಅವ್ರನ್ನ ಸಾಯಿಸೋಕೆ ಪ್ರಯತ್ನ ಪಟ್ಟರು ಅಂತ ಒಂದು ಕೇಸ್ ಆಯಿತು. ಆನಂದರಾಜ್ ನಂದೀಪುರವರು ಆಗ 8 ದಿವಸ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದರು, ಆಮೇಲೆ ಬದುಕೊಟ್ರು. ಹೌದಾ? ಏನೋ ನನಗೆ ನೆನಪಿಲ್ಲ ಸರ್. ನೆನಪಿಲ್ವ? ನಾನು ಚಾರ್ಜ್ ಶೀಟ್ ಸರ್ಟಿಫೈಡ್ ಕಾಪಿ ತಗೊಂಡಿದ್ದೀನಿ, ಪಾಂಡು ಪಟೇಲ ತಗೊಂಡು ಬಪ್ಪ ಅದನ್ನು. ನೋಡಿ ಇದು ಆ ಕೊಲೆ ಕೇಸಿಂದು ಚಾರ್ಜ್ ಶೀಟ್ದು ಸರ್ಟಿಫೈಡ್ ಕಾಪಿ. ಇದರಲ್ಲಿ ಮೊದಲನೇ ಆರೋಪಿ ಭಿಂಗಾ ಅವರು ಅಂತ ಇದೆ, ಸುಶೀಲ್ ಕುಮಾರ್ ಭಿಂಗಾ, ಇವತ್ತು ಮುಖ್ಯಮಂತ್ರಿ ಆಗಿದ್ದಾರಲ್ಲ ಅವರು. ಮೂರನೇ ಆರೋಪಿ ನೋಡಿ ಯಾರು ಅಂತ, ಚರಣ್ ಕುಮಾರ್. ಚರಣ್ ಕುಮಾರ್ ಕೇನ್ ಸೂಪರ್ವೈಸರ್. ನೀವು ಮೊದಲನೇ ಆರೋಪಿ ಭಿಂಗಾ ಅವರು, ಮೂರನೇ ಆರೋಪಿ ನೀವು. ಕೇಸಿನಲ್ಲಿ ಪೂರ್ತಿ ಸಾಕ್ಷ್ಯಾಧಾರಗಳು ಸಿಕ್ಕದೇ ಇದ್ದಿದ್ದರಿಂದ ಕೇಸ್ ಬಿದ್ದು ಹೋಯಿತು. ಆದರೆ ಜಡ್ಜ್ ಸಾಹೇಬರು ಇಲ್ಲಿ ಜಡ್ಜ್ಮೆಂಟಲ್ಲಿ ಒಂದು ಸ್ಟ್ರಿಕ್ಚರ್ ಪಾಸ್ ಮಾಡಿದ್ದಾರೆ. ಇದನ್ನು ಆವತ್ತಿನ ಮುಖ್ಯಮಂತ್ರಿ ಶಿವಕೃಷ್ಣ ದೇಸಾಯಿ ಅವರು ನೋಡಿ ನಿಮ್ಮನ್ನು ಪೊಲೀಸ್ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ರು. ಎಲ್ಲಪ್ಪ ಆದ್ರೆ ಆರ್ಡ್ ಕಾಪಿ ಇದ್ದು. ನೋಡಿ ನಿಮ್ಮನ್ನು ಡಿಸ್ಮಿಸ್ ಮಾಡಿದ್ದು ಕಾಪಿ, ನೀವು ಕೊಲೆಯಂಥ ಹೀನ ಕೃತ್ಯದಲ್ಲಿ ಇನ್ವಾಲ್ವ್ ಆದ್ರಿ ಅಂತ ಡಿಸ್ಮಿಸ್ ಮಾಡಿದ್ರು. ನೀವು ರಿಸೈನ್ ಮಾಡಿದ್ರಿ ಅಂತ ಹೇಳಿದ್ರಿ.
ನೀವು ರಿಸೈನ್ ಮಾಡಿದ್ದಲ್ಲ, ನಿಮ್ಮನ್ನು ಕತ್ತಿಡ್ದು ಆಚೆ ತಡೀವಿ, ನೀವೊಬ್ಬ ಕ್ರಿಮಿನಲ್ ಅಂತ. ಅದು ಅಂದರೆ ನೀವು ಯಾವಾಗಲೂ ಭಿಂಗ ಅವರ ಕ್ರಿಮಿನಲ್ ಕೆಲಸಗಳಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ. ಈಗ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ತಾವು? ಭಿಂಗ ಸಾಹೇಬ್ರ ಮನೆಯಲ್ಲಿ ಸರ್. ನೋಡಿದ್ರ ಭಿಂಗ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೀರಿ. ಕನ್ನಾಭರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ? ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ಮುಕ್ತಿ.